ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹಂಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೋತೀರಿ. ನಾನು ಚೆನ್ನಾಗಿದ್ದೀನಿ. ಇದು ಬಂದುಬಿಟ್ಟು ತಿರುಪತಿ ವ್ಲಾಗ್ ಕಂಟಿನ್ಯೂ. ಇದು ಬಂದುಬಿಟ್ಟು ನಾನು ಮೇಲೆ ಅಂದರೆ ತಿರುಪತಿನ ನೋಡ್ಕೊಂಡು ಹೇಳಿದ್ನಲ್ವ, ಆಲ್ರೆಡಿ ದರ್ಶನ ಆಗಿದ್ದು. ನಾವು ಹೋಗಿ ಇದು 2:00 ಮತ್ತು ಬಂದಿದ್ದು 8:30. ಮಧ್ಯರಾತ್ರಿ 2 ಗಂಟೆಗೆ ಹೋಗಿದ್ದಕ್ಕೆ ಸಾಯಂಕಾಲ 8:30 ಈಚೆ ಬಂದ್ವಿ. ಈಚೆ ಬಂದು ಅದೆಲ್ಲ ವ್ಲಾಗ್ ಹಾಕಿದ್ದೀನಿ, ಆಲ್ರೆಡಿ ನೋಡಿದ್ದೀರಾ. ಬೆಟ್ಟ ಹತ್ತದ್ದು ಯಾರು ನೋಡಿಲ್ಲ ಆ ವೀಡಿಯೋನು ನನ್ನ ಚಾನಲಲ್ಲಿ ಅವ್ರು ಹೋಗ್ಬೋದು, ನೋಡ್ಬೋದು. ಇಲ್ಲ ಮೇಲೆ ಐ ಕಾರ್ಡಲ್ಲಿ ಡಿಸ್ಪ್ಲೇ ಆಗ್ತಾರತ್ತೆ, ನೋಡ್ಬೋದು. ಈಗ ಅಲ್ಲಿ ಬೆಟ್ಟ ಮುಗಿಸ್ಕೊಂಡು ಕೆಳಗಡೆ ಇಳಿತಾ ಇದ್ದೀವಿ, ನೋಡ್ಬೋದು. ಕೆಳಗಡೆ ಬಂದು ಅಂದರೆ ತಿರುಪತಿಗೆ ಬಂದು ರೂಮ್ ಮಾಡಿದ್ವಿ, ರೂಮ್ ಮಾಡಿ 2 ರೂಮ್ ಮಾಡಿದ್ವಿ. ಹುಡುಗರೆಲ್ಲ ಒಂದು ರೂಮು, ನಾನು ನಮ್ಮ ಅಕ್ಕ ಒಂದು ರೂಮಲ್ಲಿದ್ದೆ. ಆದರೆ ನಾಳೆ ಬೆಳಗ್ಗೆ ನಾವು ಗೋವಿಂದರಾಯಚಪಟ್ಟಣ ಮತ್ತು ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆಲ್ಲ, ಪದ್ಮಾವತಿ ದೇವಸ್ಥಾನಕ್ಕೆಲ್ಲ ಹೋಗಿದ್ವಿ. ನೋಡ್ತಿರ್ಬೋದು ಇವಾಗ ಕೆಳಗಡೆ ಇಳಿತಾ ಇದ್ದೀವಿ. ಗಾಡೀಲಿ ನಿಧಾನ ಕೊಡಿಸ್ಬೇಕು, ಘಾಟ್ ಸೆಕ್ಷನ್ ಅಲ್ವಾ, ಅದಕ್ಕೆ ಇಳ್ಬಿಟ್ಟು ಅವತ್ತೇ ಬಂದು 8:30 ಈಚೆ ಬಂದ್ವಲ್ಲ, ಇನ್ನೇನು ಕಾರ್ ತೊಗೊಂಡೆ ಅಲ್ಲಿಂದ ನಾವು ಕೆಳಗಡೆ ಇಳಿದ ಅಷ್ಟೇ, ಇನ್ನೇನು ಇಲ್ಲಿಲ್ಲ ನಾವೇನು. ಮೇಲೆ ನೋಡ್ತಿರ್ಬೋದು ತುಂಬಾ ಖುಷಿ ಆಯ್ತಾಯಿತು. ಮತ್ತು ತಿರುಪತಿ ಇನ್ಯಾವಾಗ ಬರ್ತೀವೋ ಗೊತ್ತಿಲ್ಲ. ಪ್ಲ್ಯಾನ್ ಮಾಡಿದ್ವಿ ವರ್ಷ ವರ್ಷ ಹೋಗಬೇಕು ಅಂತ, ಬಟ್ ನಾವು ಅಂದ್ಕೊಂಡಂಗೆಲ್ಲ ಆಗಲ್ಲ. ನೋಡೋಣ ವಾಟ್ ಹ್ಯಾಪನ್ಸ್ ಅಂತ ಅಷ್ಟೇನೆ, ಬನ್ನಿ ಕಂಟಿನ್ಯೂ ಮಾಡೋಣ. ನೋಡ್ತಿರ್ಬೋದು ನೀವು ಕಾರಲ್ಲಿ ಬಂದ್ವಿ ನಾವೀಗ ರೂಮ್ಗೆ. ಆಲ್ಮೋಸ್ಟು ಬಂದಮೇಲೆ ನನ್ನ ಡ್ರೆಸ್ ಈ ಥರ ಆಯಿತು. ಲಂಗ ಬ್ಲೌಸ್ ನೋಡ್ಬೋದು ಎಷ್ಟು ಲೂಸ್ ಇದೆ ಅಂತ ನೋಡಿ, ನಿಜವಾಗ್ಲೂ ನಂಗೆ ಹಾಕೊಳಂಗೆ ಒಂಥರ ಅಂತ ಅನಿಸ್ತಾಯಿತ್ತು. ಬಟ್ ವಿಧಿ ಇರಲಿಲ್ಲ, ಹಾಕ್ಕೊಂಡೆ. ನೋಡ್ಬೋದು ಎಷ್ಟು ಲೂಸ್ ಇದೆ ಅಂತ ಅದನ್ನೇ ತೋರಿಸ್ತಾ ಇದ್ದೀನಿ. ಈಗ ಒಂದು ಚಿಕ್ಕ ಯಾರೋ ರೂಮ್ ಟೂರ್ ಕೇಳಿದ್ರಲ್ಲ, ಅದಕ್ಕೆ ಒಂದು ಸಿಂಪಲ್ ರೂಮ್ ಟೂರ್ ಅಷ್ಟೇ. ನಾವೇನು ತುಂಬ ಏನು ನೈಟ್ ಮಲ್ಕೋದಿಕ್ಕೆ ಅಷ್ಟೇ, ನಮಗೆ ನಮಗೆ ರೂಮ್ ಬೇಕಾಗಿದ್ದಿದ್ದು, ಇನ್ಯಾವುದಕ್ಕೂ ಅವಶ್ಯಕತೆ ಇರಲಿಲ್ಲ. ರೂಮ್ಗೆ ಮತ್ತು ನಾವು ಫ್ರೆಶ್ ಆಗೋದಿಕ್ಕೆ ಅಷ್ಟೇ, ಅದಕ್ಕೆ ಒಂದು ಸಿಂಪಲ್ ರೂಮ್ನ ಅಲ್ಲೇ ಗೋವಿಂದರಾಜಪಟ್ಟಣದಲ್ಲಿ ಮಾಡ್ಬೋದು. ನೋಡು ಡೋರು, ವಾಶ್ರೂಮು, ಮತ್ತು ಇಲ್ಲೊಂದು ಮಿರರ್ ಇದೆ ದೊಡ್ಡದಾಗೆ. ಅದಾದಮೇಲೆ ಈ ಕಡೆ ಬೆಡ್ಡು, ಈ ಕಡೆ ವಾರ್ಡ್ರೂಬು, ಸಾಕಲ್ವಾ? ಏನಕ್ಕೆ ಅಷ್ಟೊಂದು ದೊಡ್ಡ ದೊಡ್ಡ ರೂಮ್ ಅಂತ ಅಂದ್ಬಿಟ್ಟು, ಅದು ಏನು ನಮಗೆ ಇರೋ ಥರ ಏನೂ ಇರಲಿಲ್ಲ. ಅದಕ್ಕೆ ಸಿಂಪಲ್ ರೂಮ್ ಟೂರ್. ಫೈನಲಿ ಸ್ನಾನ ಎಲ್ಲ ಮಾಡಾಯಿತು, ಈ ಡ್ರೆಸ್ ಹಾಕೊಂಡಿದ್ದೀನಿ. ನೋಡ್ತಿರ್ಬೋದು ಇದು ಬಂದ್ಬಿಟ್ಟು ಯುಗಾದಿ ಹಬ್ಬಕ್ಕೆ ಹಾಕಿದಂಥ ಡ್ರೆಸ್ಸು. ಆವಾಗ ನಿಮಗೆ ತೋರ್ಸೋಕ್ಕಾಗಲಿಲ್ಲ, ಇವಾಗ ತೋರಿಸ್ತಾ ಇದ್ದೀನಿ. ಇಲ್ಲಿ ಇದಕ್ಕೆ ಲೆಗ್ಗಿನ್ಸ್ ಹಾಕಿದ್ದೀನಿ, ಲೆಗ್ಗಿನ್ಸ್ ಹಾಕ್ತೇನು ಇರ್ಬೋದು, ಆ್ಯಂಕಲ್ ಹಾಕಿದ್ದೀನಿ. ಯಾಕೆ ಲೆಗ್ಗಿನ್ಸ್ ಹಾಕಿದ್ದೀನಿ ಅಂದರೆ ಇಲ್ಲಿ ತಿರುಪತಿ ಅಥವಾ ದೇವಸ್ಥಾನಗಳಲ್ಲಿ ಅಲೌ ಇಲ್ಲ, ಕಂಪ್ಲೀಟಾಗಿ ಟ್ರೆಡಿಷ್ನಲಾಗಿ ಹಾಕಿರಬೇಕು. ಇಲ್ಲ ಅಂತಂದರೆ ಅಲೌ ಮಾಡಲ್ಲ. ಈ ಥರ ಜೀನ್ಸು, ಈ ಥರ ಟಾಪ್ಸು ಅಥವಾ ಈ ಥರ ಸ್ಕರ್ಟ್ ಎಲ್ಲ ಅಲೌ ಮಾಡೋದಿಲ್ಲ ಅಲ್ಲಿ. ಅದಕ್ಕೇ ಇದು ಹಾಕಿದ್ದೀನಿ. ಅವಸ್ಥೆ ನೋಡ್ತಾ ಇರ್ಬೋದು, ತಲೆ ಕೆಟ್ಟಂಗೆ ಹೋಗಿತ್ತು. ಡ್ರೆಸ್ ಎಲ್ಲನೂ ಒಂದು ಬ್ಯಾಗಿಂದ ಇನ್ನೊಂದು ಬ್ಯಾಗ್ ಹಾಕೋದು. ವಾಟರ್ ಬೇನ್ ಯೂಸ್ ಮಾಡಿರಲಿಲ್ಲ ನಾವು, ಜಸ್ಟು ಅಷ್ಟೇ ಇತ್ತು. ನೋಡ್ತಿರ್ಬೋದು ಇವಾಗ ರೆಡಿ ಆಗ್ತಾ ಇದ್ದೀನಿ. ನನಗೆ ಟ್ರೈಪಾಡ್ ಇಲ್ಲದಂತೆ ಫೋನ್ ಸೆಟ್ ಮಾಡೋದೇ ಒಂದು ತಲೆ ಕೆಟ್ಟಂಗೆ ಆಗ್ಬಿಡುತ್ತೆ ಎಲ್ಲೇ ಹೋದ್ರೂ. ಇದೊಂದೇ ಪ್ರಾಬ್ಲಮ್ ಆಗೋದು ನನಗೆ. ಏನೋ ಟ್ರೈಪಾಡ್ ತೊಗೊಳಕ್ಕೆ ಮನಸ್ಸೇ ಮಾಡ್ತಾನೆ, ಹೇಳ್ತಾನೆ ಇದ್ದೀನಿ ನಿಮ್ಮ ಹತ್ರ ಎಲ್ಲ ಟ್ರೈಪಾಡ್ ತೊಗೋಬೇಕು ಅಂತ. ಬಟ್ ತೊಗೊಳೋ ಮನಸ್ಸೇ ಮಾಡ್ತಾ ಇಲ್ಲ ನಾನು, ಯಾಕೆ ಅಂತ ಗೊತ್ತಿಲ್ಲ. ನೋಡಿ ಈಗ ಫೈನಲಿ ಹೆಂಗೆಂಗೋ ಕೂರಿಸಿ ಹೆಂಗೋ ಮಾಡಿ ಕೂತಿದ್ದೀನಿ. ಈಗ ಸಿಂಪಲಾಗಿ ನಾನು ಹೆಂಗೆ ಮೇಕಪ್ ಹಾಕ್ತೀನಿ ಹೊರಗಡೆ ಹೋದಾಗ ಅಂತ ತೋರಿಸ್ತಿದ್ದೀನಿ. ನೋಡ್ಬೋದು ಈಗ ಸ್ನಾನ ಮಾಡ್ಕೊಂಬಂದಿದ್ದಿಂದ ಮತ್ತೇನು ಫೇಸ್ ವಾಶ್ ಮಾಡಿಲ್ಲ. ನೀವು ಯಾರ ರೆಡಿ ಆಗಬೇಕಾದ್ರೆ ಫೇಸ್ ವಾಶ್ ಮಾಡಿ. ನಾನು ಬಂದುಬಿಟ್ಟು ಪ್ಲಮ್ ಹೊಡೆದು ಟೋನರ್ನ ಯೂಸ್ ಮಾಡಿದ್ದೀನಿ ಕ್ಲೀನಾಗೆ ಸ್ಪ್ರೆಡ್ ಮಾಡಿಬಿಟ್ಟು. ಈಗ ನೆಕ್ಸ್ಟು ಏನು ಪೌಚ್ ಇತ್ತಲ್ಲ ಅದರಲ್ಲಿ ಹಾಕ್ಕೊಂಡು ಬಂದಿದ್ದೆ, ನೋಡ್ತಿರ್ಬೋದು ಇದು ಬಂದುಬಿಟ್ಟು ಪ್ಲಮ್ ಹೊಡೆದೇ ಇದು ಸನ್ಸ್ಕ್ರೀನ್ ಥರ, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀವೆಲ್ಲರೂ ಕೇಳ್ತಾ ಇದ್ರಿ ಸಿಂಪಲಾಗಿ ನೀವು ಹೆಂಗೆ ಹೊರಗಡೆ ಹೋದ್ರೆ ರೆಡಿ ಆಗ್ತೀರಾ ಹೇಳಿ ಅಂತ ಅಂದ್ಬಿಟ್ಟು ಅದಕ್ಕೆ ತೋರಿಸ್ತಾ ಇದ್ದೀನಿ. ಸಿಂಪಲಾಗಿ ಇಷ್ಟೇ ಪ್ರಾಡಕ್ಟ್ಸ್ನ ಎಲ್ಲಿಗಾರ ಹೊರಗಡೆ ಹೋದಾಗ ಈ ಥರ ಹೊರಗಡೆ ಹೋದಾಗ ಯೂಸ್ ಮಾಡೋದು. ನೋಡ್ತಿರ್ಬೋದು ಕೈಯೆಲ್ಲ ಏನು ಬ್ಲೆಂಡರು ಬಿಡ ಏನು ಬಿಡ, ನನಗೆ ನನ್ನ ಕೈಯೇ ಸಾಕು. ಅದಕ್ಕೇ ನೋಡ್ಬೋದು ಅಲ್ಲಿ ನನಗೆ ವೀಡಿಯೋ ಮಾಡ್ಕೊಂಡು ಇದು ಮಾಡ್ತಿದ್ನಲ್ಲ, ಅದಕ್ಕೇ ಗೊತ್ತಾಗಲಿಲ್ಲ. ಈಗ ಹತ್ರ ಬಂದಾಗ ಕಾಣಿಸ್ತು. ನೋಡ್ತಿರ್ಬೋದು ಅಲ್ಟ್ರಾಲೈಟ್ ಮಾಮ ಹೊರ್ತದ್ದು ಸನ್ಸ್ಕ್ರೀನ್ ನಾನು ಯೂಸ್ ಮಾಡ್ತಾ ಇಲ್ಲ, ಇವತ್ತು ಯಾಕೋ ಬೇಡ ಅಂತ ಅನ್ನಿಸ್ತು, ಅದಕ್ಕೆ ನಾನು ಯೂಸ್ ಮಾಡಿಲ್ಲ. ಈಗ ನೆಕ್ಸ್ಟ್ ಬಂದುಬಿಟ್ಟು ಸಿ ಕ್ರೀಮನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಅದೇನು ತುಂಬ ಏನು ಜಾಸ್ತಿ ಅಪ್ಲೈ ಮಾಡಿಲ್ಲ, ಲೈಟಾಗಿ ಅಷ್ಟೇ ಅಪ್ಲೈ ಮಾಡಿ ಇದು ಮಾಡ್ತಾ ಇದ್ದೀನಿ.
ಸಿಂಪಲಾಗಿ ರೆಡಿ ಆದರೆ ಸಾಕು. ಮತ್ತು ಇದೇನಕ್ಕೆ ಎಲ್ಲೋದರೂ ಯೂಸ್ ಮಾಡ್ತೀನಿ ಅಂತ ಅಂದರೆ, ಈಗ ಬೆಂಗ್ಳೂರಿಗೆ ಹೋದಾಗಲೂ ನಾನು ಇದೇ ಇತ್ತು, ಇವಾಗಲೂ ಇದೇ ಯೂಸ್ ಮಾಡ್ತಿದ್ದೀನಿ. ಯಾಕೆ ಅಂತ ಅಂದರೆ, ಟ್ರಾವೆಲಿಂಗ್ ಎಲ್ಲಾರ ಮಾಡ್ಬೇಕಾದ್ರೆ ಇಂಥ ಚಿಕ್ಕ ಚಿಕ್ಕವು ಸ್ಪೇಸ್ ಕಮ್ಮಿ ಹಿಡಿಯುತ್ತೆ, ಮತ್ತು ಟ್ರಾವೆಲ್ ಫ್ರೆಂಡ್ಲಿ ಕೂಡ. ಅದಕ್ಕೇ ಯೂಸ್ ಮಾಡ್ತಾಯಿದ್ದೀನಿ ಇದನ್ನೇ. ನಾನು ಎಲ್ಲರೂ ಹೊರಗಡೆ ಹೋಗಬೇಕು ಅಂದರೆ ಹೊರಗಡೆ ಹೋದಾಗ ಅಷ್ಟೇ ಯೂಸ್ ಮಾಡ್ತೀನಿ. ಮನೇಲಿದ್ದಾಗ ನಾನೇನು, ಅಥವಾ ಇಲ್ಲೇ ಎಲ್ಲರೂ ಹೊರಗಡೆ ಹೋಗಬೇಕು ಅಂದಾಗ ಅಷ್ಟೇ, ಅದು ಇಲ್ಲೆಲ್ಲರೂ ಫಂಕ್ಷನು ಅಥವಾ ಪಾರ್ಟಿ ಅದಕ್ಕೆ ಹೋಗ್ಬೇಕಾದ್ರೆ ಅಷ್ಟೇ ಯೂಸ್ ಮಾಡೋದು. ಈಗ ಬಂದುಬಿಟ್ಟು ಏನದು ಬಾಡಿ ಲೋಷನ್ ಹಚ್ತಾ ಇದ್ದೀನಿ, ಅದು ಬಂದುಬಿಟ್ಟು ನಿವ್ಯಾ ಅವ್ರದ್ದು. ಆ್ಯಕ್ಚುಲಾಗೆ ನನಗೇನು ಮೇಕಪ್ ಅವಶ್ಯಕತೆ ಇಲ್ಲ, ಬಟ್ ಚೂರು ಲೈಟಾಗೆ ಇಷ್ಟೇ ನೋಡಿ. ಈಗ ನೆಕ್ಸ್ಟ್ ಬಂದುಬಿಟ್ಟು ಒಂಚೂರು ಪೌಡರ್ ತಗೊಂಡು, ನನಗೆ ವೆಟ್ಟಿದ್ರೆ ಇಷ್ಟ ಆಗಲ್ಲ, ಅದಕ್ಕೆ ಒಂಚೂರು ಪೌಡರ್ ತಗೊಂಡು ಹಚ್ಕೊಳ್ಳೋದು. ನೋಡ್ತಿದ್ದೀರಲ್ಲ ಇಷ್ಟೇ ಸಿಂಪಲ್ಲಾಗೆ ರೆಡಿ ಆಗೋದು ನಾನು. ಲಿಪ್ಸ್ಟಿಕ್ಕು, ಹಣೆಗೆ ಕಾಜಲು ಈ ಥರದ್ದೆಲ್ಲ ಅಷ್ಟೇ. ಇನ್ನು ಕ್ರೀಮ್ಸ್ ಎಲ್ಲ ಇಷ್ಟೇ ಯೂಸ್ ಮಾಡೋದು. ನಮ್ಮ ಅಕ್ಕನ ಹತ್ರ ಮಾತಾಡ್ಕೊಂಡು ರೆಡಿ ಆಗ್ತಿದ್ದೀನಿ ನೋಡಿ. ಈಗ ಇದೊಂದು ಸ್ಟಿಕ್ಕರ್, ವೈಟ್ ಕಲರ್ದು ಸ್ಮಾಲು ಸ್ಟಿಕ್ಕರ್ ಇಟ್ಟಿದ್ದೀನಿ. ಆಮೇಲೆ ಒಂದು ಲಿಪ್ ಬಾಮ್ ಹಚ್ತಾ ಇದ್ದೀನಿ. ನಮ್ಮ ಅಕ್ಕಂಗೆ ಸಿರಮ್ ಅಲ್ಲಿಟ್ಟೆ, ನಮ್ಮ ಅಕ್ಕ ಸಿರಮ್ ಹಾಕೊತಾ ಇದ್ರು ಅದಕ್ಕೆ. ನೋಡಿ ನನಗೆ ಹಿಮಾಲಯ ಕಾಜಲೇ ಹಾಕಬೇಕು. ಈ ಬೇರೆ ಕಾಜಲೆಲ್ಲ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಕಣ್ಣ ಉರಿ ಅಥವಾ ಸ್ಪ್ರೆಡ್, ಕಣ್ಣು ಉರಿಗೆ ನಾನು ಕೂಚ್ಕೊತೀನಲ್ಲ ಕಣ್ಣ, ಆವಾಗ ಸ್ಪ್ರೆಡ್ ಮಾಡ್ಕೊಬಿಡ್ತೀನಿ. ಅದಕ್ಕೆ ನಾನು ಹಿಮಾಲಯದ ಯೂಸ್ ಮಾಡ್ತೀನಿ. ಏನಿಲ್ಲ ಅಂದರೆ ಒಂದು ವರ್ಷ ಬರುತ್ತೆ ನನಗೆ, ಅದು ನಾನೇನು ಜಾಸ್ತಿ ಯೂಸ್ ಮಾಡಲ್ವಲ್ಲ. ಅದಕ್ಕೆ ನಮ್ಮ ಅಕ್ಕಂಗೆ ಹೇಳ್ತಾ ಇದ್ದೀನಿ ಸರಿ ಹೋಯ್ತಾ ಏನು ನೋಡು ಅಂತ ಹೇಳ್ಬಿಟ್ಟು ನೋಡ್ಬೋದು. ಈಗ ಇದು ಬಂದ್ಬಿಟ್ಟು ಮಸ್ಕಾರ ಅಪ್ಲೈ ಮಾಡ್ತಾ ಇದ್ದೀನಿ. ಅದು ಯಾವ ಕಂಪ್ನಿ ಅಂತ ಗೊತ್ತಿಲ್ಲ ನೋಡಿ, ಅಲ್ಲೇ ಕಾಣುತ್ತಲ್ಲ ನಿಮಗೆ. ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ಲ, ನಂಗೆ ಮರ್ತೋಗಿದೆ ಯಾವ ಕಂಪ್ನಿದು ಅಂತ. ಅಲ್ಲಿ ಫೋಟೋ ಇತ್ತು ತೋರಿಸಿದ್ದೀನಲ್ಲ, ಅದು ನೋಡ್ಬೋದು. ಲಿಂಕ್ಸ್ ಎಲ್ಲ ಯಾವುದೂ ಇಲ್ಲ, ನಾನು ಇದು ಆಲ್ಮೋಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ತೊಗೊಂಡಿದ್ದು ಇದು. ಮತ್ತು ನಾನು ಆನ್ಲೈನಲ್ಲೂ ತೊಗೊಂಡಿಲ್ಲ. ಈಗ ನೋಡ್ಬೋದು ಗಾಂಧ ಅವ್ರದ್ದು ಲಿಪ್ಸ್ಟಿಕ್ ಹಾಕ್ತಾ ಇದ್ದೀನಿ. ಇದೊಂಥರ ನನ್ನ ಫೇಸ್ಗೆ ಸೆಟ್ ಆಗುತ್ತೆ, ನೀವು ಎಲ್ಲ ಹೇಳಿದ್ರಿ ಸೆಟ್ ಆಗುತ್ತೆ ಅಕ್ಕ ನಿಮ್ಮದು ನಿಮ್ಮ ಫೇಸ್ಗೆ ಅಂತ ಹೇಳಿಬಿಟ್ಟು ಇಷ್ಟೇ ಸಿಂಪಲಾಗಿ ರೆಡಿ. ಕುಂಕುಮ ಇಡೋದೊಂದು ಮರ್ತುಬಿಟ್ಟಿದ್ದೆ, ಅದನ್ನ ನಮ್ಮಕ್ಕ ಇಟ್ಟರು. ನಿಮಗೆಲ್ಲ ಕುಂಕುಮ ಹೆಂಗೆ ಇಡಬೇಕು, ಹೆಂಗೆ ಈಸಿ ಟಿಪ್ಸ್ ಹೇಳ್ತಾ ಇದ್ದೀನಿ ಅಂದರೆ, ಈಗ ಬಾಡಿ ಲೋಷನ್ ಅಥವಾ ಏನಾರ ಕ್ರೀಮ್ ಇರುತ್ತಲ್ಲ, ಅದನ್ನ ಒಂಚೂರು ಲೈಟಾಗಿ ಹಾಕಿ ಅದ್ರ ಮೇಲೆ ಕುಂಕುಮ ಇಡಿ. ಎಷ್ಟೊತ್ತೇ ಆದರೂ ಹೋಗಲ್ಲ. ನೋಡ್ಬೋದು ಈಗ ವಾಚ್ ಹಾಕ್ಕೊಂಡು ನಾನು ಗಣಪತಿದು ಇದಾಗ್ತಾ ಇದ್ದೀನಿ. ನಾನು ಕತ್ತಿಗೆ ಹೋಗ್ಬಿಡುತ್ತಿದ್ದು ಡೈರೆಕ್ಟಾಗೆ, ಅದು ಬಿಚ್ಚಕ್ಕದು ಸ್ವಲ್ಪ ನಾನು ಇದೆಲ್ಲ ಮಾಡಿಬಿಟ್ಟಿದ್ದೀನಿ. ಏನಂತಾರೆ ಬಿಚ್ಚತಾರಲ್ಲ ಅದನ್ನು ಕಿತ್ತಾಕ್ಬಿಟ್ಟಿದ್ದೀನಿ. ಕಿತ್ತಾಕೋದು ಮೀನ್ಸ್ ಸ್ವಲ್ಪ ಅದು ಟೈಟಾಗಿ ಬರಲ್ಲ. ಅದಕ್ಕೆ ನಮ್ಮ ಅಕ್ಕಂಗೆ ಹೇಳ್ತಾ ಇದ್ದೀನಿ ಸಿಲ್ವರ್ದು ತೆಗಿಲ ಬೇಡವಾ ಅಂತ ಹೇಳ್ಬಿಟ್ಟು. ಟ್ರೈ ಮಾಡಿದೆ ಬಟ್ ನಂಗೆ ಇಷ್ಟ ಆಗಲಿಲ್ಲ. ಆಮೇಲೆ ನಮ್ಮ ಅಕ್ಕ ಸಿಲ್ವರ್ದೇ ಹಾಕೊಂಡು ಸಿಲ್ವರ್ದೇ ಹಾಕಿದ್ದೀನಿ. ಯಾಕೋ ಟ್ರೈ ಮಾಡಿದೆ, ಅಷ್ಟೊಂದು ಚೆನ್ನಾಗಿ ಕಾಣ್ತಾಯಿರಲಿಲ್ಲ ಅಂತ ಅನ್ನಿಸ್ತು ಆ ಡ್ರೆಸ್ಗೆ. ಅದಕ್ಕೆ ತೆಗೆದುಬಿಟ್ಟೆ, ಹಾಕಿರಲಿಲ್ಲ. ಆಮೇಲೆ ಮಾಮೂಲಿ ಸಿಲ್ವರ್ದೇ ಹಾಕ್ಕೊಂಡೆ. ಈಗ ಇಯರಿಂಗ್ನ ಹಾಕ್ತಾ ಇದ್ದೀನಿ, ಇದಕ್ಕೆ ಮ್ಯಾಚ್ ಆಗುತ್ತಲ್ಲ. ಸ್ವಲ್ಪ ವೈಟ್ ವೈಟ್ ಇರೋದ್ರಿಂದ ಸಿಲ್ವರ್ ಮ್ಯಾಚ್ ಆಗುತ್ತೆ. ಮತ್ತು ಗೊತ್ತಲ್ಲ ನನ್ನ ಕೈಯಲ್ಲಿ ಯಾವಾಗಲೂ ರಿಂಗ್ ಇದ್ದೇ ಇರುತ್ತೆ. ಆ ಮೂರು ರಿಂಗ್ ಅಂತೂ ಕನ್ಫರ್ಮ್ ಆಗಿರುತ್ತೆ. ಮೂರು ರಿಂಗ್ ಇಲ್ಲ ಅಂದರೂ ಈ ಕೈ ಈ ಲೆಫ್ಟ್ ಹ್ಯಾಂಡಲ್ಲಿ ಎರಡು ರಿಂಗ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಈ ಆಮೇದಿದೆಯಲ್ಲ ಆ ಇಯರಿಂಗು ಖಂಡಿತವಾಗ್ಲೂ ಇದ್ದೇ ಇರುತ್ತೆ ನೋಡಿ. ಈಗ ನಾನು ಹೆಂಗೆ ತೋರಿಸ್ತೀನಿ ಅಂತ, ಈಸಿಯಾಗಿ ಹೋಗುತ್ತೆ, ಏನು ಪ್ರಾಬ್ಲಮ್, ಅಷ್ಟೊಂದು ಹಿಂಸೆ ಕೊಡಲ್ಲ. ನನ್ನ ಅವತಾರ ನೀವು ನೋಡಿಬಿಟ್ರೆ, ನನಗೆ ಸ್ವಲ್ಪ ಟೆನ್ಷನ್ ಆಗಿಬಿಟ್ರೆ ಹಿಂಗೆ ಸ್ವಲ್ಪ ಅವತಾರಗಳು ಆಡ್ತಾ ಇರ್ತೀನಿ ನಾನು. ಏನು ಮಾಡೋಕ್ಕಾಗಲ್ಲ, ಎಲ್ಲರೂ ಒಂದೇ ಥರ ಇರಲ್ವಲ್ಲ. ಈಗ ಡ್ರೈಯರ್ ಏನು ತೊಗೊಂಡು ಹೋಗಿರಲಿಲ್ಲ ನಾವು, ಹಂಗೆ ಡ್ರೈ ಆಗುತ್ತೆ. ಈಚೆ ಹೊರಗಡೆ ಹೋದಾಗೆಲ್ಲ ಅದೊಂದು ಬೇರೆ ಲಗೇಜ್ ಬಂದ್ಬಿಟ್ಟು ಡ್ರೈಯರ್ ತೊಗೊಂಡು ಹೋಗಿರಲಿಲ್ಲ ನಾವು. ಹಂಗೆ ಚೆನ್ನಾಗಿ ಒರೆಸ್ಬಿಟ್ಟು ಕೂದಲನ್ನ ಫ್ಯಾನ್ ಹಾಕಿದ್ವಿ. ನೋಡ್ತಿರ್ಬೋದು ತಿರುಗ್ತಾ ಇದೆ ಅಲ್ಲಿ ಆ ಮೂವ್ಮೆಂಟ್, ಶ್ಯಾಡೋ ಮೂವ್ಮೆಂಟ್ ಕಾಣ್ತಿರ್ಬೋದು. ಸಿಕ್ಕೇನು ನಂದು ಅಂದರೆ ಒದ್ದೆ ಇದ್ದಾಗಲೇ ಬಿಡಿಸ್ಬಿಟ್ರೆ ಅಷ್ಟೊಂದು ಏನು ಸಿಕ್ಕು ಅಂತ ನನ್ನ ಕೂದಲು ಅನ್ಸೋದಿಲ್ಲ. ಇಷ್ಟೇ ಈ ಥರ ಸಿಂಪಲಾಗೆ ರೆಡಿ ಆಗ್ತೀನಿ ನಾನು. ನಿಮ್ಗೆ ಯಾರಕ್ಕಾರ ಈ ಸಿಂಪಲ್ ಮೇಕಪ್ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ. ನೋಡ್ಬೋದು ನಮ್ಮ ಅಕ್ಕನೂ ಹಂಗೆ ಸೈಡ್ ಸೈಡಲ್ಲಿ ರೆಡಿ ಆಗ್ತಾಯಿದ್ರು. ಹಂಗೆ ಸುಮ್ಮನೆ ಎತ್ತಿ ಕ್ಲಿಪ್ ಹಾಕ್ಬಿಡ್ತೀನಿ, ಒಣಗಾದಮೇಲೆ ನೀಟಾಗಿ ಬಾಡಿಸ್ಕೊಳ್ಳೋದು ನಾನು. ನೋಡ್ಕೊತಾ ಇದ್ದೀನಿ ಏನು ಈಗ ಫೇಸ್ಗೆ ಏನು ಸೆಟ್ ಆಯಿತು ಅಂದ್ಬಿಟ್ಟೆ. ನೋಡ್ಬೋದು ನೋಡಿ, ಈಗ ಮರ್ತುಬಿಟ್ಟಿದ್ನಲ್ಲ, ನಮ್ಮಕ್ಕ ಬಂದು ಇಡ್ತಾಯಿದ್ರು. ಆಮೇಲೆ ಅದು ಯಾಕೋ ಇಷ್ಟ ಆಗಲಿಲ್ಲ ಅಂತ ನಮ್ಮ ಅಕ್ಕನೂ ಹೇಳಿದ್ರಲ್ಲ, ಅದೀಗ ಸಿಲ್ವರ್ದು ಹಾಕ್ತಾಯಿದ್ದೀನಿ. ಈಗ
ಸಾರಿ ಗಾಯ್ಸ್, ಸ್ವಲ್ಪ ಲೇಟ್ ಆಯಿತು ವೀಡಿಯೋ ಹಾಕೋದು, ಸಾರಿ ಸಾರಿ. ಅದು ನಂಗೆ ಹಾಕೊಳಕ್ಕೆ ಬರಲ್ಲ, ಹೇಳಿದ್ನಲ್ಲ ಕಿತ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು. ಅದಕ್ಕೆ ನಮ್ಮ ಅಕ್ಕನೇ ಹಾಕ್ತಾವ್ರೆ. ಈಗ ಕಮೆಂಟ್ ಮಾಡಿ ನಮ್ಮ ಅಕ್ಕನೂ ಹಿಂಗೆ ಕಾಣ್ತಾವ್ರೆ ನೋಡಿ. ಈ ಥರ ಫೈನಲ್ಲಾಗಿ ರೆಡಿ ಆಗಿದೆ. ಅದಕ್ಕೊಂದು ಹ್ಯಾಟ್ ಹಾಕಿದ್ದೆ, ಬಟ್ ಅಲ್ಲಿ ದೇವಸ್ಥಾನದಲ್ಲಿ ಬಿಡಲಿಲ್ಲ, ಹ್ಯಾಟ್ನ ತೆಗೆಸಿದ್ರು. ಕೈಯಲ್ಲಿ ಹಿಡ್ಕೊಂಡು ನೋಡೋದು. ಇದು ಬಂದುಬಿಟ್ಟು ಗೋವಿಂದರಾಜಪಟ್ಟಣ. ನಿಮಗೆ ಹೋಟಲು ಅಥವಾ ರೂಮ್ಸು ಅಲ್ಲೆಲ್ಲ ಕಡೆಯೂ ಸಿಗುತ್ತೆ, ನಿಮಗೆ ಏನು ಪ್ರಾಬ್ಲಮ್ ಅನ್ಸಲ್ಲ. ನಮ್ಮದು ಗೋವಿಂದರಾಜಪಟ್ಟಣದ ಹಿಂದೆ ನಮ್ಮ ರೂಮ್ ಇದ್ದಿದ್ದು, ಅದಕ್ಕೆ ನಾವು ನಡ್ಕೊಂಡೇ ಬಂದ್ವಿ, ಕಾರೇನು ತೊಗೊಂಬರಲಿಲ್ಲ. ಹಿಂದೆ ಇತ್ತು ನೋಡ್ಬೋದು, ಎಂಟ್ರೆನ್ಸ್ ಆಗ್ತಿದ್ದಂಗೆ ಈ ಥರ ನಿಮಗೆ ಅಂಗಡಿಗಳೆಲ್ಲ ಸಿಗುತ್ತೆ, ದೇವ್ರದ್ದು ವಿಗ್ರಹಗಳು, ಮತ್ತು ನಿಮ್ಗೇನಾರ ಬೇಕು ಅಂದರೆ ಅದು ಕೂಡ ಸಿಗುತ್ತೆ. ಮತ್ತು ಅಲ್ಲಿ ಈ ಕಲ್ಸಕ್ಕರೆ ಈ ಥರದ್ದು ಕೂಡ ಇರುತ್ತೆ, ಈ ಥರ ತೋರಣಗಳು, ಬಟ್ಟೆಗಳು, ಅಲ್ಲಿ ಏನು ಟ್ರೆಡಿಷ್ನಲ್ಲಾಗಿ ಅಳವಡಿಸ್ಕೊಂಬಂದಿರ್ತಾರೆ ಅದೆಲ್ಲ ಇರುತ್ತೆ. ಈಗ ನಮ್ಮ ಭಾವ ನೋಡಿ ಏನು ಮಾಡಿದ್ರು ಅಂದರೆ, ನಮ್ಮ ಭಾವಂಗೆ ಆ ಗೋವಿಂದದ ಬರೀತಾರಲ್ಲ ಹಣೆ ಮೇಲೆ ಪೈಂಟಲ್ಲಿ, ಅದನ್ನು ಬರೆಸಲೇಬೇಕು ಅಂತ ಅಂದ್ಬಿಟ್ಟು ಹುಡಿಕೊಂಡು ಹುಡಿಕೊಂಡು ಬರೆಸ್ಕೊಂಡು ಆಮೇಲೆ ನಾವು ದೇವಸ್ಥಾನಕ್ಕೆ ಒಳಗಡೆ ಹೋಗಿದ್ದು. ಇಲ್ಲೇನೋ ಪೂಜೆ ನಡೀತಾ ಇತ್ತು ನೋಡ್ಬೋದು. ನಮಗೆ 1.5 hour ತೊಗೊಂತು, 20 rupees ಟಿಕೆಟ್ ಇತ್ತಂತೆ, ನಾವು ನೋಡಲಿಲ್ಲ, ಹಂಗೆ ಹೋಗ್ಬಿಟ್ವಿ. ಅಲ್ಲೇನೋ ಪೂಜೆದಲ್ಲಿ 1.5 hour 45 minutes ನಿಲ್ಲಿಸ್ಬಿಟ್ರು, ಅದಕ್ಕೆ 1.5 hour 2 hours ಆಯ್ತು ನಮ್ಗೆ. ಅಲ್ಲೇ ನೋಡ್ತಿರ್ಬೋದು ಇದೆಲ್ಲ ಇತ್ತು. ಆಮೇಲೆ ನಾವು ಒಂಚೂರು ಪ್ರಸಾದ ತೊಗೊಂಡು ಬಂದ್ವಿ. ಇಲ್ಲಿ ನೋಡ್ಬೋದು ಹಂಗೆ ಮುಂದೆ ಇಲ್ಲಿ 2 ಆನೆಗಳು ಇಟ್ಕೊಂಡಿದ್ದಾರೆ, ದೇವಸ್ಥಾನದ ಆನೆ ಅಂತ ಹೇಳ್ತಾರೆ. ನಾನು ಚಿಕ್ಕ ವಯಸ್ಸಿಂದಾಗಲೂ ಈ ಆನೆ ಹತ್ರ ನೋಡ್ತಾ ಇದ್ದೆ. ಇಲ್ಲಿ ಬಂದಾಗೆಲ್ಲ ನೋಡ್ಬೋದು ಇಲ್ಲಿ ಲಂಗ ಬ್ಲೌಸ್ ಎಲ್ಲ ಎಷ್ಟು ಚಿಕ್ಕ ಚಿಕ್ಕದಾಗ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ನಾವು ಪ್ರಸಾದ ತೊಗೊಂಡು ಆನೆ ಹೇಳಿದ್ನಲ್ಲ, ನಾವು ಚಿಕ್ಕ ವಯಸ್ಸಿಂದನೂ ನೋಡ್ತಾ ಇದ್ವಿ. ಅದು ದೇವಸ್ಥಾನಕ್ಕೆ ಅಂತಲೇ ಇಟ್ಟಿರೋ ಆನೆ ಅಂತೆ ನೋಡ್ಬೋದು. ನನಗೆ ನೆನಪಿರಂಗೆ ಅದು ಸೊಂಡಲಲ್ಲಿ ತಲೆಗೆ ಮುಟ್ಟಿಸ್ತಾರಲ್ಲ, ಅದನ್ನ ನಾನು ಯಾವಾಗಲೂ ಚಿಕ್ಕ ವಯಸ್ಸಲ್ಲಿ ಇಲ್ಲೇ ಮಾಡಿದ್ದೆ ಅನ್ನೋ ಥರ ನೆನಪು. ಅದು ಸುಳ್ಳೋ ಇಲ್ವೋ ಗೊತ್ತಿಲ್ಲ. ಇನ್ನೊಂದ್ಸತಿ ಯಾವಾಗಾರ ನಮ್ಮ ಮಮ್ಮಿ ಕೈಲಿ ಅದನ್ನ ಹೇಳ್ಸೋಣ ನೋಡ್ಬೋದು. 2 ಆನೆ ಆನೆ ಹತ್ರ ಹೋಗಲಿಲ್ಲ, ನನಗೆ ಸ್ವಲ್ಪ ಭಯ ಅದು ಉದ್ಗಿದ್ಬಿಟ್ರೆ ಅಂತ. ಅದಕ್ಕೆ ದೂರದಿಂದ ನಿಂತ್ಕೊಂಡು ನಮ್ಮ ಅಂಜಣ್ಣನ ಕೈಲಿ ವೀಡಿಯೋ ಮಾಡಿಸ್ದೆ. ವೀಡಿಯೋ ಮಾಡಿ ಅಂದ್ಬಿಟ್ಟು ಅವ್ರು ವೀಡಿಯೋ ಮಾಡಿಕೊಟ್ರು. ನನಗೆ ಹತ್ರ ಹೋಗೋಕ್ಕೆ ಭಯ ನೋಡ್ಬೋದು. ಇಲ್ಲೇ ನಾವು ರೂಮ್ ಮಾಡಿದ್ದು ಪಕ್ಕದೇ ರೋಡು, ಈ ಥರ ರೆಡಿಯಾಗಿದೆ ನೋಡ್ಬೋದು. ನಮ್ಮ ಕಾರ್ ತೆಗಿತಿದ್ರು, ಆ ಗ್ಯಾಪಲ್ಲಿ ನಾನು ತೆಗೆಸ್ಕೊಂಬಿಟ್ಟೆ ಫೋಟೋಸ್ನ. ಆಮೇಲೆ ಹೋದರೆ ರೆಡಿ ಹೊಂಟೋಗ್ಬಿಡ್ತಾರೆ, ಅಷ್ಟೊಂದು ಫೇಸ್ ಲುಕ್ ಇರಲ್ಲ ಅಂದ್ಬಿಟ್ಟು. ಇವಾಗ ಕಾರ್ ತಗೊಂಡು ಅಲ್ಲಿಂದ ಇದು ಗೋವಿಂದರಾಜಪಟ್ಟಣದ ಕತೆ ಆಯಿತಾ. ರೂಮ್ನ ಚೆಕ್ಔಟ್ ಮಾಡ್ಕೊಂಡು ನಾವು ಈಗ ಬಂದ್ಬಿಟ್ಟು ಪದ್ಮಾವತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಗೋವಿಂದಂಗೆ ಇಬ್ಬರು ಅಂತಿರಲ್ವಾ, ಒಂದು ಪದ್ಮಾವತಿ, ಒಂದು ಲಕ್ಷ್ಮಿ. ಲಕ್ಷ್ಮೀ ದೇವಸ್ಥಾನ ಬಂದ್ಬಿಟ್ಟು ಗೋಲ್ಡನ್ ಟೆಂಪಲ್ಲು, ಅದು ಬಂದ್ಬಿಟ್ಟು ವೇಲೂರ್ ಹತ್ರ ಇರೋದು. ನಾವು ಅಲ್ಲಿ ಹೋಗೋಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ನೋಡಿದ್ವಿ ಕೂಡ. ಅದಕ್ಕೇ ನಾವೇನು ಮಾಡಿದ್ವಿ, ಪದ್ಮಾವತಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅದಾದಮೇಲೆ ನಾವು ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರು. ನಮ್ಮ ಭಾವನಿಗೂ ಮತ್ತು ಪ್ರವೀಣ್ ಅಣ್ಣಂಗೆ ಫ್ರೆಂಡ್ ಇಬ್ಬರು ಫ್ರೆಂಡೂ ಒಬ್ಬರೇ, ಅವ್ರು ಹೇಳಿದ್ರು ಅಲ್ಲೇ ಹತ್ರ ಕೋಟಿಲಿಂಗೇಶ್ವರ ದೇವಸ್ಥಾನ ಹೋಗಿ ನೋಡ್ಕೊಂಬನ್ನಿ, ಬರೋ ರೂಟಲ್ಲೇ ಬೆಂಗಳೂರಿಗೇನೆ ಅಂತ ಅಂದರು. ಸರಿ ಆಯಿತು, ಹೆಂಗಿದ್ರು ಇದು ನೋಡಿದ್ವಲ್ಲ ಲಕ್ಷ್ಮೀ ದೇವಸ್ಥಾನ ಅಂದ್ಬಿಟ್ಟು ಪದ್ಮಾವತಿ ದೇವಸ್ಥಾನ ಅಲ್ಲೇ ಗೋವಿಂದರಾಜಪಟ್ಟಣದಿಂದ 15-20 minutes ಡ್ರೈವ್ ಅಷ್ಟೇನೆ. ಈಗ ಪದ್ಮಾವತಿ ದೇವಸ್ಥಾನಕ್ಕೆ ಬಂದು ನೋಡ್ಬೋದು, ಇಲ್ಲೂ ಕಲ್ಯಾಣಿಯೇ ತುಂಬಾ ದೊಡ್ಡದಾಗಿದೆ. ಗೋವಿಂದಂಗೆ ಎಷ್ಟು ದೊಡ್ಡ ಕಲ್ಯಾಣಿ ಇದೆಯೋ ಅಷ್ಟೇ. ಇಲ್ಲೇ ಪಾರ್ಕಿಂಗ್ ಮಾಡೋಕ್ಕೆ ಬಿಡ್ತಾರೆ, 50 rupees ತೊಗೊತಾರೆ. ನಾವು ಹೋದ್ವಿ, ಬಟ್ ಅಲ್ಲಿ ಕತೆ ಏನಾಯಿತು ಅಂದರೆ ಅವತ್ತು ನಾವು ಹೋದಾಗ ಏಕಾದಶಿ ಇತ್ತು, ಅದರಿಂದ 1-2 hours 3 hours ದರ್ಶನವೇ ಇಲ್ಲ ಅಂತ ಹೇಳಿದ್ರು. ನಾವು 2-3 hours ಅಲ್ಲೇ ಕುತ್ಕೊಂಡ್ಬಿಟ್ರೆ ನಮಗೆ ಇಲ್ಲಿ ಬರೋದಕ್ಕೆ ಮತ್ತೆ ಟೈಮ್ ಆಗಿಬಿಡುತ್ತೆ. ಮತ್ತು ನಮ್ಮ ಭಾವಂಗೆ ಪ್ರವೀಣನಿಗೆಲ್ಲ ತುಂಬಾ ಅರ್ಜೆಂಟ್ ಕೆಲಸಗಳಿತ್ತು. ನಾವು 2-3 hours ದರ್ಶನಕ್ಕೆ ಬಿಟ್ಟು ಹಂಗೆ ಜನ ಮೂವ್ ಆಗ್ತಾಯಿದ್ರೆ ದರ್ಶನ ನೋಡ್ಬೋದು, ಬಟ್ 2-3 hours ದರ್ಶನವೇ ಇಲ್ಲ ಅಂತ ಹೇಳಿದ್ರು ಅಲ್ಲಿ. ಯಾಕಂದರೆ ಏಕಾದಶಿ, ದೇವ್ರಿಗೆ ಸ್ಪೆಷಲ್ ಪೂಜೆ ನಡೀತಾ ಇತ್ತು. ಸರಿ ಆಯಿತು, ಇನ್ನೇನು 2-3 hours ಅಂದ್ಬಿಟ್ಟು ಮುಂದೆನೇ ಒಂದು ಚೂರು ನಮ್ಮ ಪುಣ್ಯಕ್ಕೆ ಅವರು ಸ್ಕ್ರೀನ್ನ ಒಂಚೂರು ತೆಗೆದಿದ್ರು, ಅಲ್ಲಿ ಮುಖ ಮಾತ್ರ ಪದ್ಮಾವತಿದು ಮುಖ ಮಾತ್ರ ಒಂಚೂರು ಕಾಣ್ತು. ಅಲ್ಲೇ ಕೈ ಮುಕ್ಕೊಂಡು ಮನಸ್ಸು ಶುದ್ಧಿವಾಗಿದ್ದರೆ ಸಾಕು ಅಂತ ಅಂದ್ಕೊಂಡು ಸರಿ ಅಂದ್ಬಿಟ್ಟು ಅಲ್ಲೇ ಹೋಟಲ್ ಇತ್ತು. ಅಲ್ಲಿ ಹೋಟಲ್ ನೇಮ್ ನಂಗೆ ಗೊತ್ತಿಲ್ಲ. ಪದ್ಮಾವತಿ ದೇವಸ್ಥಾನದ ಎದುರುಗಡೆ ನಿಮಗೆ ಒಂದು ಹೋಟಲ್ ಕಾಣುತ್ತೆ, ಅಲ್ಲಿ ಹೋಟೆಲ್ಗೆ ಹೋಗಿ ಅಲ್ಲಿ ಬಾಳೆ ಎಳೆದು ಊಟ ಹಾಕಿದ್ರು, ಸಖತ್ತಾಗಿತ್ತು. ಮಾತ್ರ ಅಲ್ಲಿ ಊಟ ಮುಗಿಸ್ಕೊಂಡು ನಾವು ನೆಕ್ಸ್ಟು ಕೋಟಿಲಿಂಗೇಶ್ವರಕ್ಕೆ ಹೋಗಿದ್ವಿ. ಅಲ್ಲಿಂದ ಕೋಟಿಲಿಂಗೇಶ್ವರ ಆಲ್ಮೋಸ್ಟ್ 1-2-3 hours ಜರ್ನಿ ಅಂತ ಅನ್ನಿಸ್ತು. ನಾನು ಸ್ವಲ್ಪ ಮಲ್ಕೊಬಿಟ್ಟಿದ್ದೆ, ಗೊತ್ತಾಗಲಿಲ್ಲ ನನಗೆ ಎಷ್ಟು ಅವರ್ ಜರ್ನಿ ಅಂತ. ಒಟ್ನಲ್ಲಿ ಕಂಟಿನ್ಯೂಸ್ ಆಗಿ ಅಲ್ಲೆಲ್ಲ ಹೇಳಿದ್ರು 2-3 hours ಅಂತ ಅಂದ್ಬಿಟ್ಟು ನೋಡ್ಬೋದು. ಮತ್ತೆ ಕಲ್ಯಾಣಿ, ಪದ್ಮಾವತಿ ಕಲ್ಯಾಣಿ ತೋರಿಸ್ತಾ ಇದ್ದೀನಿ. ಏನು ನಾನು ಅಂದ್ಕೊಂಡೆ ಅಂದರೆ ತಿರುಪತಿ ಅಂದರೆ ಬರೀ ದೇವಸ್ಥಾನ ಅಂದ್ಕೊಂಡಿದ್ದೆ, ನಿಜವಾಗ್ಲೂ ಇಲ್ಲ. ನಂತರ ಯಾರು ಅಂದ್ಕೊಂಡಿದ್ದೀರಾ ಅವ್ರಿಗೆ ನಿಜವಾಗ್ಲೂ ಇಲ್ಲ, ಯಾಕಂದರೆ ಅಲ್ಲಿ ಕೆಫೆಗಳು ಮತ್ತು ಈ ರೆಸ್ಟೋರೆಂಟ್ಗಳು ಈ ಥರದ್ದೆಲ್ಲ ತುಂಬಾ ಇತ್ತು. ನಾನೇನು ಅಂದ್ಕೊಂಡೆ ಬರೀ ದೇವಸ್ಥಾನಕ್ಕೆ ಅಷ್ಟೇ ಅದು ಸೀಮಿತ ಅಂತ.
ಇಲ್ಲಾದರೂ ಅಲ್ಲೂ ಕೆಫೆಗಳು, ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಈ ಥರ ಎಲ್ಲ ಇತ್ತು. ನನಗೂ ಹೊಸ ಎಕ್ಸ್ಪೀರಿಯೆನ್ಸ್ ಆಯಿತು. ಇಲ್ಲಿ ನೋಡಿ ಪದ್ಮಾವತಿ ದೇವಸ್ಥಾನದಲ್ಲಿ ಈ ಥರ ಇಟ್ಕೊಂಡಿರ್ತಾರಲ್ಲ, ಅಲ್ಲಿ ನಾನು ಏನು ನೋಡಿದ್ವಿ ಅಂದಮೇಲೆ ರುದ್ರಾಕ್ಷಿ ನೋಡಿದ್ವಿ. ನನಗೆ ರುದ್ರಾಕ್ಷಿನ ಈ ಥರ ಮರದಲ್ಲಿ ಬೆಳೆಯೋದು ಅಂತ ಗೊತ್ತಿರಲಿಲ್ಲ. ಅಲ್ಲಿ ನೋಡ್ತಾ ಇರ್ಬೋದು ಮರದಲ್ಲಿ ಹಂಗಂಗೆ ಇಟ್ಟಿದ್ರು, ಅದು ಪಕ್ಕಾ ರಿಯಲ್ಲು, ಅದು ಮಾತ್ರ ರಿಯಲ್ ಅಂತ ಹೇಳ್ತೀನಿ. ಇನ್ನು ಮಿಕ್ಕಿದ್ದೆಲ್ಲ ನೋಡಿತಿದ್ರಲ್ಲ ಇದು ಚೈನ್ಗಳು ಈ ಥರದ್ದೆಲ್ಲ, ಇದು ಬಂದ್ಬಿಟ್ಟು ಅವ್ರು ನಮ್ಗೆ ಹೇಳಿದ್ರು ಹುಲಿಯ ಉಗುರು ಅಂತ ಹೇಳಿದ್ರು. ಆದರೆ ಇದು ಹುಲಿ ಉಗುರಲ್ಲ. ನಾನು ಫಸ್ಟ್ ನಮ್ಮನೇಲೆಲ್ಲ ಫಸ್ಟ್ ನಂಬಿಟ್ರು ಅವರು ಇದು ಹುಲಿದು ಉಗುರು, ಇದೆಲ್ಲ ಮೊಟ್ಕೆಟ್ಟಕ್ಕೆ ಇಟ್ಟರೆ ಚೆನ್ನಾಗಿರ್ತೀರ, ಗಂಡ ಹೆಂಡತಿ ಚೆನ್ನಾಗಿರ್ತಾರೆ ಹಂಗೆ ಹಿಂಗೆ ಅಂತೆಲ್ಲ ಫುಲ್ಲು ಮೈಂಡ್ ವಾಶ್ ಮಾಡಿದ್ರು. ಅದು ಸುಳ್ಳು ಗಾಯ್ಸ್. ಅದು ರುದ್ರಾಕ್ಷಿ ಇತ್ತಲ್ಲ ಅದು ಮರದಲ್ಲಿ ಬೆಳೆಯೋದಂತೆ ರುದ್ರಾಕ್ಷಿ, ಅದು ನಿಜ. ನಾವು ನೋಡಿದ್ವಿ ಇದು ನೋಡ್ಬಿಟ್ಟು ಶಂಖ ಈ ಥರದ್ದೆಲ್ಲ ಇತ್ತು. ಆ ಹುಲಿದು ಉಗ್ರಲ್ಲ ಅದು, ನೀವು ಯಾರಾಗಾರ ಈ ಥರ ಫೋಲ್ ಮಾಡ್ತಾರೆ ಅವರು ಅದು ಹುಲಿ ಉಗ್ರಲ್ಲ. ಅದಕ್ಕೆ ಎಷ್ಟು ಹೇಳಿದ್ರು 1600 ಏನೋ, ಅದು ಹುಲಿಯ ಉಗ್ರು ಅಲ್ಲವೇ ಅಲ್ಲ. ಯಾಕಂದರೆ ಅದು ನಾವೇನು ಮಾಡಿದ್ವಿ ಅವ್ರ ಹತ್ರ ನಾವು ಒಂದು ಸ್ವಲ್ಪ ಪರ್ಮಿಷನ್ ಕೇಳಿಬಿಟ್ಟು ನೆಲದಲ್ಲಿ ಉಜ್ಜಿದ್ವಿ ಆಯಿತಾ, ಅದು ಬಿಟ್ಕೊತಾ ಇದೆ. ಅದನ್ನ ಗಮ್ ಹಾಕಿ ಅಂಡಸೆ ಪೇಂಟ್ ಮಾಡಿರೋದು ಅಷ್ಟೇ. ಅದು ನೋಡಿ ಅಲ್ಲಿ ನಾನು ಕೆರೀತಾ ಇದ್ದೀನಿ, ಅದು ಪೇಂಟ್ ಅಷ್ಟೇನೆ ಅದು. ಅದು ನಿಜವಾದ ಉಗುರು ಅಲ್ಲ. ನಾವೆಲ್ಲ ಫಸ್ಟು ನಾನು ಫುಲ್ಲು ಕ್ಯೂಆರ್ಎಸ್ಸು, ನಾನು ಮೊದಲೇ ಫುಲ್ ಕ್ಯೂಆರ್ಎಸ್ ಈ ಥರದ್ದು. ಅದಕ್ಕೆಲ್ಲ ನಾನು ಏ ಹುಲಿ ಉಗುರು ಬಾವ ಇದು ತಗೊಡಿ ಇದು ಬೈದು ಹಂಗೆ ಹೆಂಗೆ ಅಂತ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಪ್ರವೀಣಣ್ಣ. ಆಮೇಲೆ ನಮ್ಮ ಪ್ರವೀಣಣ್ಣ ಏನು ಮಾಡಿದ್ರು, ಸ್ವಲ್ಪ ಅವ್ರು ಎಕ್ಸ್ಟ್ರಾ ಆರ್ಡಿನರಿ ಅಲ್ವಾ, ಬಾಯಿಲ್ಲಿ ತಗೊಂಬ ಅದೇನು ನೋಡೋಣ ಅಂದ್ಬಿಟ್ಟು ಉಜ್ಜಿದ್ರು. ಅಲ್ಲಿ ಉಜ್ಜಿದ್ರೆ ಅದು ಫೈಬರು. ಆಮೇಲೆ ನಮ್ಮಕ್ಕ ಇದು ತಗೋ ತಗೋ ಅಂತ ಹಿಂಸೆ ಮಾಡ್ತಾ ಇದ್ದು, ಇದು ಯಾವಾಗಲೂ ಇದು ಹಾಕೋ ಚೆನ್ನಾಗಿ ಕಾಣುತ್ತೆ ನಿನ್ನ ಕಾಲಿಗೆ ಅಂದ್ಬಿಟ್ಟು. ಬಟ್ ನಂಗೆ ಈ ಥರದ್ದೆಲ್ಲ ಹಾಕೊಳಕ್ಕೆ ಇಂಟ್ರೆಸ್ಟ್ ಇಲ್ಲ. ನಮ್ಮ ಮನೇಲೂ ಹೇಳ್ತಾ ಇರ್ತಾರೆ ಕಪ್ ಥರ ಕಟ್ಟು ಹಂಗೆ ಹಿಂಗೆ ದೃಷ್ಟಿ ಆಗಲ್ಲ ಅಂತ. ಬಟ್ ನನಗೆ ಹಾಕೋದಕ್ಕೆಲ್ಲ ಕಂಫರ್ಟೇಬಲ್ ಅನ್ಸಲ್ಲ, ಅದಕ್ಕೆ ನಾನು ತೊಗೊಳ್ಳಿಲ್ಲ. ಅಲ್ಲೆಲ್ಲ ಮುಗಿಸ್ಕೊಂಡು ದರ್ಶನ ಅಂತೂ ಅಲ್ಲೇ ಒಂದು ಚೂರು ಆಯಿತು, ದರ್ಶನ ಕಂಪ್ಲೀಟಾಗಿ ಆಗಲಿಲ್ಲ. ನೋಡ್ತಿರ್ಬೋದು ಈಗ ಕೋಟಿಲಿಂಗೇಶ್ವರಕ್ಕೆ ನಮ್ಮ ಪಯಣ. ನಾವ್ಯಾರೂ ಕೋಟಿಲಿಂಗೇಶ್ವರ ನೋಡಿರಲಿಲ್ಲ. ಅದಕ್ಕೆ ನಮ್ಮ ಪ್ರವೀಣಣ್ಣ ಮತ್ತು ಮಂಜಣ್ಣ ಯಾವಾಗಲೂ ಹೋಗಿದ್ರಂತೆ, ಬಟ್ ನಮ್ಮ ಭಾವನೂ ಹೋಗಿದ್ರಂತೆ, ನಾನು ನಮ್ಮ ಅಕ್ಕ ಹೋಗಿರಲಿಲ್ಲ. ಈಗ ಒಂದು 2-3 hours ಖಂಡಿತವಾಗ್ಲೂ ಒಂದು 2-3 hours ಅಂತೂ ಜರ್ನಿ ಆಗುತ್ತೆ ಕೋಟಿಲಿಂಗೇಶ್ವರಕ್ಕೆ. ಹೋಗ್ಬೋದು, ಚೆನ್ನಾಗಿದೆ, ಒಳ್ಳೆ ಪ್ಲೇಸು. ನೋಡ್ತಿರ್ಬೋದು ಇದು ಪದ್ಮಾವತಿ ದೇವಸ್ಥಾನ ದಾಟಬೇಕಾದ್ರೆ ಒಂದು ಸ್ವಲ್ಪ ಈ ಜಿಡಿ ಮಳೆ ಅಂತ ಹೇಳ್ತಾರಲ್ಲ ಆ ಥರ ಈ ಜಿಡಿ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಮತ್ತು ಅಲ್ಲಿ ತಿರುಪತಿ ಬೆಟ್ಟನೂ ಎಷ್ಟು ಚೆನ್ನಾಗಿ ಕಾಣಿಸಿತ್ತು ನೋಡ್ಬೋದು. ಆ ಫಾಗಲ್ಲಿ ತುಂಬಿರೋದ್ರಿಂದ ಅಷ್ಟು ನೀಟಾಗಿ ಕಾಣ್ತಾ ಇರಲಿಲ್ಲ, ಬಟ್ ಅದೇ ತಿರುಪತಿ ಬೆಟ್ಟ. ನೋಡ್ತಿರ್ಬೋದು ಇಲ್ಲೆಲ್ಲ ಹೈವೇಲಿ ಹೋಗೋದೇ ಒಂಥರ ಏನೋ ಖುಷಿ. ರೋಡ್ ಟ್ರಿಪ್ಪೇ ಆಲ್ಮೋಸ್ಟ್ ಆಲ್ ನನಗೆ ಖುಷಿ ಕೊಟ್ಟಿದ್ದು. ಫಸ್ಟ್ ರೋಡ್ ಟ್ರಿಪ್ ಆದ್ರೂ ಕೂಡ ತುಂಬಾ ಖುಷಿ ಕೊಡ್ತು. ಅಲ್ಲಿ ಇಲ್ಲಿ ಟ್ರಾಫಿಕ್ಕು ಬಿಟ್ಟರೆ ಈ ಹೈವೇಲೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಯಾಕಂದರೆ ಗಾಡಿಗಳು ಸ್ಪೀಡಾಗಿ ಹೋಗ್ತಾ ಇರುತ್ತೆ. ನಮ್ಗೆ ಹೆಂಗೆ ಅನಿಸ್ಬಿಡುತ್ತೆ ಅಂದರೆ ಹಿಂಗೆ ಹೋಗಿ ಹಿಂಗೆ ಪಾಸ್ ಆಗೋಷ್ಟ್ರೊಳಗೆ ಎಷ್ಟೊಂದು ಗಾಡಿ ಪಾಸ್ ಆಗಿಬಿಟ್ಟಿರುತ್ತೆ. ಅದನ್ನು ನಾನು ಎಷ್ಟೊಂದು ಸತಿ ಈ ರೋಡ್ ಟ್ರಿಪ್ಪಲ್ಲಿ ನಾನು ಅಬ್ಸರ್ವ್ ಮಾಡಿದ್ದು. ಮತ್ತು ಏನೋ ಒಂದು ಡಿಫ್ರೆಂಟ್ ಫೀಲಿಂಗು, ನಿಮ್ಗೊಂದು 10 kilometers 15 kilometers ದಾಟ್ತಾ ಇದ್ದಂಗೆ. ಈ 10 kilometers ಮಳೆ ಇದ್ದರೆ ನಿಮಗೆ ಆ 10 kilometers ಒಂಥರ ಶೆಕೆ ಥರ ಅನಿಸುತ್ತೆ. ಆ ಥರ ಚೆನ್ನಾಗಿ ಒಂಥರ ಅನ್ನಿಸ್ತಾ ಇತ್ತು ನೋಡಿ. ಎಲ್ಲ ಮಲ್ಕೊಂಡು ಹೋಗ್ತಾ ಇದ್ವಿ. ನೈಟಲ್ಲಿ ರೂಮಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ರು ಕೂಡ ಅಷ್ಟು ನಿದ್ದೆ ನಮಗೆ. ಮತ್ತು ಕಾಲೆಲ್ಲ ಪೇನ್ ಆಗ್ತಾಯಿತ್ತು, ನಮ್ಮ ಅಕ್ಕ ಕಾಲು ತುಂಬ ಪೇನ್ ನೋಡ್ಬೋದು. ಅವಳು ಸಾಂಗ್ ಹಾಕಿದ್ವಲ್ಲ ಮಲ್ಕೊಂಡು ಎದ್ದಳೋದು ಕಣ್ಬಿಡೋದು, ಅದಕ್ಕೆ ಒಳ್ಳೆ ಝೂಮ್ ಹಾಕಿ ತೋರಿಸ್ತಾ ಇದ್ದೀನಿ. ಮಲ್ಕೊಂಡು ಎದ್ದಳೋದು, ನಾನು ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ಟಿದ್ದೆ. ಚೆನ್ನಾಗಿ ನಿದ್ದೆ ಮಾಡಿದಾಗ ಅದು ಗೋವಿಂದಂದು ಏನು ಬರ್ಸಿದ್ವಲ್ಲ ಅದು ಹೊಂಟೋಗ್ಬಿಟ್ಟಿದ್ದು. ನನಗೆ ಭಯ ಏನಂದರೆ ನನ್ನ ಸ್ಟಿಕ್ಕರ್ ಬೀಳುತ್ತೆ ಅಂತಲೇ. ನನ್ನ ಸ್ಟಿಕ್ಕರ್ ಬಿದ್ದರೆ ಒಂದೊಂದು ಸತಿ ಚೆನ್ನಾಗಿ ಕಾಣಲ್ಲ, ಅದಕ್ಕೆ ಅದು ನಮ್ಕಿ ಎಮ್ಕಿ ಈ ವಿಡಿಯೋ ಮಾಡೋಣ ಅಂತ ತೆಗ್ದಾಗೆಲ್ಲ ಅದನ್ನೇ ಮಾಡೋದು ನಾನು. ಸ್ಟಿಕ್ಕರ್ ಬಿದ್ದೋಯ್ತಾ, ಸ್ಟಿಕ್ಕರ್ ಬಿದ್ದೋಯ್ತಾ, ಸ್ಟಿಕ್ಕರ್ ಬಿದ್ದೋಯ್ತಾ. ಅದ್ರ ಮೇಲೆ ಕಾನ್ಸಿಯಸ್ ತುಂಬ ಜಾಸ್ತಿ ಆಗಿತ್ತು. ಈಗ ನಮ್ಮಕ್ಕ ಸಾಂಗ್ ಎಲ್ಲ ಪ್ಲೇ ಮಾಡ್ಕೊಂಡು ಹೊರಟ್ವಿ ಕೋಟಿಲಿಂಗೇಶ್ವರಕ್ಕೆ. ಆಲ್ಮೋಸ್ಟ್ ಅದ ಹತ್ರ ಅದು ಮ್ಯಾಪ್ ಹಾಕ್ಕೊಂಡೇ ಹೋಗಿದ್ದು. ಇಲ್ಲಿ ಏನು ಮಾಡ್ತಾಯಿದ್ದೀವಿ ಅಂದರೆ ನಮ್ಮಕ್ಕ ಮಲ್ಕೊಂಡಿದ್ರಾ, ನಾವೇನು ಮಾಡಿದ್ವಿ ಅಂದಮೇಲೆ ರೋಡಲ್ಲಿ ಹೋಗ್ಬೇಕಾದ್ರೆ ನನಗೆ ಕೋತಿ ಅಂದರೆ ನಿಜವಾಗ್ಲೂ ಭಯ ಆಗಾಯ್ಸ್ ತುಂಬಾ. ಆ ಕೋತಿನ ನಾವು ಯಾರ್ಯಾರಿಗೋ ಕಂಪೇರ್ ಮಾಡ್ಕೊಂಡು ಅಂದರೆ ಹೊರಗಡೆ ಅವ್ರು ಯಾರಿಗೋ ಯಾರ್ಯಾರಿಗೋ ಅಲ್ಲ ನಮಗೇ ಕಂಪೇರ್ ಮಾಡ್ಕೊಂಡು ನಾವು ತುಂಬ ನಗಾಡ್ಕೊಂಡು ಬಂದ್ವಿ. ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಬಂದ್ವಿ. ಇದು ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಎಂಟ್ರಿ. ಅಲ್ಲೇ ಬೋರ್ಡ್ ಹಾಕಿದ್ದಾರೆ ನಿಮಗೆ, ಆರ್ಚ್ ಎಲ್ಲ ಕಾಣುತ್ತೆ. ಮತ್ತು ಕೋಟಿಲಿಂಗೇಶ್ವರ ದೇವಸ್ಥಾನ ಅಂತಲೂ ಕೂಡ ಹಾಕಿದ್ದಾರೆ. ಇಲ್ಲೂ ಕೂಡ ಪಾರ್ಕಿಂಗಿಗೆ 150 rupees ಎಲ್ಲ ತೊಗೊಂಡ್ರು ನಮಗೆ ಪಾರ್ಕಿಂಗ್ ಮಾಡೋದಕ್ಕೇ. ಅವರು ಫೋಟೋ ನನ್ನ ವೀಡಿಯೋ ತೆಗಿಬಿಡಿ ಅಂತಂದರು. ಆಯಿತು ಅಂದ್ಬಿಟ್ಟು ನಾನೇನು ಅವ್ರು ನಮ್ಮ ಮಕ್ಕ ನೀಟಾಗಿ ತೋರಿಸ್ಲಿಲ್ಲ. 150 ಏನೋ ತೊಗೊಂಡ್ರು. ಇದಾದಮೇಲೆ ಒಳಗಡೆ ಹೋಗೋಕ್ಕೂ ನಿಮಗೆ ಫ್ರೀಯಾಗಿ ಫ್ರೀ ದರ್ಶನ ಇಲ್ಲ. 50 rupees 20 ತೊಗೊಂಡ್ರು. ಐ ಆಮ್ ನಾಟ್ ಶೋರ್ ಅಬೌಟ್
ಇದಕ್ಕೆ ದೇವಸ್ಥಾನದ್ದು ಫ್ರೀ ದರ್ಶನ ಇರಲ್ಲ ಅಂತ ಹೇಳಿದ್ರು. ಯಾವತ್ತು ಬಂದರೂ ಫ್ರೀ ದರ್ಶನ ಇಲ್ಲ ಅಂತ ಹೇಳಿದ್ರು ಅವರು. ಮಾಮೂಲಿ ಇದೇನು 20 ಫಿಫ್ಟಿನೋ ಕೊಟ್ಟು ಒಳಗಡೆ ಹೋದ್ವಿ. ನೋಡ್ತಾ ಇರ್ಬೋದು ಇಲ್ಲೂ ಗೇಮು ಈ ಥರದ್ದು ಜಾಯಿಂಟ್ ವೀಲು ಮಕ್ಕಳು ಆಟ ಆಡೋದು ಎಲ್ಲ ಇತ್ತು. ಅದೆಲ್ಲ ಮುಗಿಸ್ಕೊಂಡು ಕುದುರೆ ಇತ್ತು, ನಂಗೆ ಕುದುರೆ ಮೇಲೆ ಕೂರಬೇಕು ಅಂತ ಆಸೆ ಇತ್ತು, ಬಟ್ ಭಯ ನನಗೆ. ನೋಡ್ತಿರ್ಬೋದು ಇಲ್ಲಿಂದ ಅಲ್ಲೇನು ರೈಟ್ ಸೈಡ್ಗೆ ಟರ್ನ್ ಆದರೆ ಅಲ್ಲಿ ಒಳಗಡೆಗಾದಂಗೆ ದೇವಸ್ಥಾನ ಚೆನ್ನಾಗಿದೆ. ಮಾತ್ರ ಶಿವಂದು ಒಂದು ಕೋಟಿಲಿಂಗೇಶ್ವರ ಅಂತ ದೇವಸ್ಥಾನ ಇರೋದು ಯಾಕೆ ಅನ್ನೋದು ನನ್ನ ಪ್ರಶ್ನೆ ಇತ್ತು. ಕೋಟಿ ಅಂತಂದರೆ 1 ಕೋಟಿ ಲಿಂಗಗಳಿದೆಯಾ ಅನ್ನೋದು ನನ್ನ ಪ್ರಶ್ನೆ. ಯಾಕೆ ಈ ಪ್ರಶ್ನೆ ಹುಟ್ಟಿತು ಅಂದರೆ, ಇವಾಗ ಯಾವಾಗ ಅವ್ರು ಹೇಳಿದ್ರು ಈ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಅಂತ, ಹೆಸ್ರು ಯಾಕೆ ಬಂತು ಅಂತ ನಾನು ಸ್ವಲ್ಪ ಕೆದಕದ್ ಜಾಸ್ತಿ. 1 ಕೋಟಿ ಲಿಂಗ ಆಯಿತಾ, 1 ಕೋಟಿ ಅಂದರೆ 1 ಕೋಟಿ ಲಿಂಗೇಶ್ವರ ಅಂದರೆ 1 ಕೋಟಿ ಲಿಂಗ ಆಯ್ತಲ್ವಾ ಅಂತ ಕೇಳ್ತಾ ಇದ್ದೆ. ಅದಕ್ಕೆ ನಮ್ಮ ಬಾಬ ಮತ್ತು ಪ್ರವೀಣಣ್ಣ, ನೀನು ನಮಗೆ ಗೊತ್ತಿಲ್ಲ, ನೀನು ನಮಗೆ ಕೇಳಬೇಡ, ಅಲ್ಲೇ ಬಂದು ಕೇಳ್ಕೊಳ್ಳುವಂತೆ ಅಂತ ಹೇಳ್ಬಿಟ್ಟು ಅಲ್ಲೇ ಪೂಜಾರಿನ ಕೇಳಿದ್ವಿ. ಪೂಜಾರಿ ಯಾವಾಗ ಹೇಳಿದ್ರು 90 ಲ್ಯಾಕ್ಸ್ ಅಷ್ಟು ಲಿಂಗಗಳಿದೆ, ಅಲ್ಲಿರೋ ಸ್ವಾಮೀಜಿಗಳದ್ದು ಇಚ್ಛೆ ಅಂತೆ ಅದು 1 ಕೋಟಿ ಆಗಬೇಕು ಅಂತ. ಇನ್ನೂ 1 ಕೋಟಿ ಆಗಿಲ್ಲ, 90 ಲ್ಯಾಕ್ಸ್ ಆಗಿದೆ. ಯಾರು ಯಾರಿಗಾರ ಈ ಥರ ನಂತರ ಕ್ಯೂರಿಯಸ್ ಕನ್ಫ್ಯೂಷನ್ಸ್ಗಳಿದ್ದರೆ ಕ್ಲಿಯರ್ ಮಾಡಿದ್ದೀನಿ. 90 ಅಲ್ಲೂ ಕೂಡ ವೀಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ, ಬಟ್ ನಾನು ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಪರ್ಮಿಷನ್ ಕೇಳಿ ವೀಡಿಯೋ ಮಾಡಿದ್ದೀನಿ. ಅಲ್ಲಿ ದೊಡ್ಡ ಲಿಂಗ ಇದೆಯಲ್ಲ ಅಲ್ಲಿ ವೀಡಿಯೋ ಫೋಟೋಸ್ ಎಲ್ಲ ತೊಗೊಳ್ಬೋದು, ಬಟ್ ಇಲ್ಲೆಲ್ಲ ಬಿಡೋದಿಲ್ಲ. ಬಟ್ ನಾನು ಇಲ್ಲ ಹಿಂಗೆ ಯೂಟ್ಯೂಬ್ಗೆ ಬೇಕು ಅಂತ ಹೇಳಿ ನಿಮಗೋಸ್ಕರ ಎಲ್ಲ ಯಾರ್ಯಾರು ನೋಡಿಲ್ಲಲ್ಲ ಈಗ ನಂತರ ನೋಡಿಲ್ಲದೆ ಇರೋರಿಗೆಲ್ಲರಿಗೂ ತೋರಿಸ್ತಾ ಇದ್ದೀನಿ. ನೀವೆಲ್ಲ ಸಪೋರ್ಟ್ ಮಾಡಬೇಕಪ್ಪ, ಇಷ್ಟೆಲ್ಲ ಪರ್ಮಿಷನ್ ಕೊಟ್ಟು ಇಸ್ಕೊಂಡು ಮಾಡಬೇಕಂದ್ರೆ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅನ್ಕೋತೀನಿ. ಮಾಡ್ತೀರಾ ಗೊತ್ತು, ಅದಕ್ಕೆ ಏನು ಮಾಡಬೇಕು ಗೊತ್ತಲ್ಲ, ಲೈಕ್ ಮಾಡಿ ಓಕೆನಾ. ನಿಮಗೆಲ್ಲರಿಗೂ ಶಿವನ ಆಶೀರ್ವಾದ, ಎಲ್ಲ ದೇವರ ಆಶೀರ್ವಾದ ಇರಲಿ ಆಯಿತಾ. ನೋಡ್ಬೋದು ಇದು 90 ಲಕ್ಷ ಅಂತೂ ನನಗೆ ಡೌಟ್ ಇತ್ತು, 90 ಲಕ್ಷ ಇದೆಯಾ ಅಂತ ಅಂದ್ಬಿಟ್ಟು ಒಳಗಡೆ ಬರ್ತಾ ಇದ್ದಂಗೆ ತುಂಬಾ ದೊಡ್ಡ ಜಾಗ ಇದು. ನೋಡ್ಬೋದು ಎಲ್ಲೇ ನೋಡಿದ್ರು ಆ ಲಿಂಗಗಳು, ಅದೇನೋ ಒಂಥರ ನಿಮ್ಗೆ ಅಲ್ಲಿ ಹೋಗ್ತಾ ಇದ್ದಂಗೆ ಆ ಖುಷಿ ಆ ನೆಮ್ಮದಿ ಏನೋ ಒಂದು ಸಿಕ್ಬಿಡುತ್ತೆ ನನಗೆ. ಈ ಲಿಂಗ ಅಂದರೆ ಶಿವ ಅಂತಂದರೆ ಅಷ್ಟು ಪವರ್ಫುಲ್ಲು ಆ ಥರ ಅಂತ ಗೊತ್ತಿರಲಿಲ್ಲ, ಬಟ್ ಇವಾಗ ಸ್ವಲ್ಪ ಗೊತ್ತಾಗ್ತಾ ಇದೆ. ಏನೋ ಒಂಥರ ನೆಮ್ಮದಿಯ ಖುಷಿ ಅನ್ನೋ ಈ ಕೆತ್ತನೆಗಳು ಮಾಡಿರೋದು ಎಲ್ಲ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಯಾರ್ಯಾರಿಗೆಲ್ಲ ಖುಷಿ ಆಗುತ್ತೆ ಅನ್ನೋದನ್ನ ಮರೀದಂಗೆ ಕಮೆಂಟ್ ಮಾಡಿ. ದೊಡ್ಡ ಲಿಂಗಗಳು ಎರಡಿದೆ ನಾನು ನೋಡಿದೆ ಎರಡು, ಮತ್ತು ಫೋಟೋಸ್ ತೊಗೊಂಡಿದ್ದೀನಿ, ಲಾಸ್ಟಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ನೋಡ್ಬೋದು ಎಷ್ಟೊಂದು ಜನ ಫೋಟೋಗೆ ಅಂತ ಕಾಯ್ತಾ ಇರ್ತಾರೆ ಶಿವನ ಜೊತೆಯಲ್ಲಿ. ನೋಡ್ಬೋದು ಒಂಥರ ಡಮರುಗ ಎಲ್ಲ ನೋಡೋದಕ್ಕೆ ಒಂಥರ ಖುಷಿ ಅಲ್ವಾ. ಯಾರ್ಯಾರಿಗೆ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ ನನಗೆ ಮರಿಬೇಡಿ. ನೋಡ್ಬೋದು ನಾನು ಎಲ್ಲ ಕಡೆನೂ ನೋಡ್ತಾ ಇದ್ದೆ, ಒಂದೊಂದು ಸತಿ ನನಗೆ ನೋಡ್ಕೊಂಡು ಭಯ ಆಗಿಬಿಡ್ತೈತೆ. ಯಾಕಂದ್ರೆ ಎಲ್ಲಿ ತಿರುಗಿದ್ರು ಬ್ಲ್ಯಾಕೇನೆ. ಒಂದೊಂದ್ಸತಿ ಸಡನ್ನಾಗಿ ಏನೋ ನೆನೆಸ್ಕೊಂಡು ನಾನು ತಿರುಗಿಬಿಟ್ಟಾಗ ಒಂದು ಸ್ವಲ್ಪ ಭಯ ಆಗ್ತೈತೆ. ನೋಡ್ಬೋದು ಇದು ಎರಡನೇ ದೊಡ್ಡ ಲಿಂಗ, ಎಲ್ಲ ಥರ ದೇವರುಗಳು ಇದೆ, ಇಂಥ ದೇವ್ರು ಇಲ್ಲ ಅಂತ ಹೇಳೋಂಗಿಲ್ಲ, ಎಲ್ಲ ಥರ ದೇವ್ರುಗಳೂ ಕೂಡ ಅಲ್ಲಿದೆ. ಲಕ್ಷ್ಮೀ ಹೇಳದ್ನಲ್ಲ ನಾನು, ಎಲ್ಲ ದೇವ್ರೂ ಕೂಡ ಇದೆ. ನೋಡ್ಬೋದು ಚಿಕ್ಕ ಚಿಕ್ಕ ಲಿಂಗ ಆದ್ರೂ ಇಲ್ಲೊಂದು ಸಾಯಿಬಾಬಾ ತೋರಿಸ್ತಾ ಇದ್ದೀನಿ, ನೋಡ್ಬೋದು ನೀವು. ಎಲ್ಲ ದೇವ್ರುಗಳು ಕೂಡ ಇದೆ. ಖುಷಿ ಆಯಿತು, ಒಂದು ನಾವು ಅಷ್ಟು ದೂರ ಜರ್ನಿ ಮಾಡ್ಕೊಂಡು ಬಂದಿದ್ದಕ್ಕೂ ಕೂಡ ಒಂದು ನೆಮ್ಮದಿ ಏನೋ ಸಿಗೋದು ಒಂದು ದೇವಸ್ಥಾನದಲ್ಲಿ ಅಂತಲೇ ಹೇಳ್ಬೋದು. ಆ ನೆಮ್ಮದಿ ನನಗೆ ಅಲ್ಲಿ ಸಿಕ್ತು. ನೋಡ್ಬೋದು ಈಗ ಈಚೆ ಬಂದು ನಾವು ಸ್ವಲ್ಪ ಅಲ್ಲಿ ಹಲ್ವಾ ಮತ್ತು ಪೂರಿ ಎಲ್ಲ ತೊಗೊಂಡು ಈಗ ಪ್ರಸಾದ ಎಲ್ಲ ತೊಗೊಂಡು ಹೋಗ್ಬೇಕು. ಇಲ್ಲಿ ನೋಡಿ ಇದು ನನಗೆ ಎಲ್ಲೋ ನಮ್ಮ ಅಮ್ಮನ ಜೊತೆ ಎಲ್ಲ ದೇವಸ್ಥಾನಕ್ಕೆ ಹೋದಾಗ ಈ ಪಾಪನಾಶಿ ಅಂತ ಹೇಳ್ತಾರಲ್ವ ಮೇಲ್ಗಡೆ, ಅಲ್ಲಿ ಇಂಥವ್ರದ್ದವ್ರನ್ನ ನೋಡ್ತಾ ಇದ್ದೆ ಈ ಥರ ಸಿಲ್ವರ್ ಪೇಂಟ್ ಮಾಡ್ಕೊಂಡು ಗಾಂಧೀಜಿ ಥರ. ಅವ್ರ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಖಂಡಿತವಾಗ್ಲೂ ದಯವಿಟ್ಟು ಅಂಥವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸುಮ್ಮನೆ ಯಾರೋ ನಿಮಗೆ ಈಗ ಒಬ್ಬೊಬ್ಬರು ಕಷ್ಟಪಟ್ಟು ಇದು ಮಾಡ್ತಾರೆ, ಕೈ ಇರೋಲ್ಲ ಕಾರಿರೋಲ್ಲ ಅಂಥವ್ರು ಕೊಡಿ ಒಪ್ಕೋತೀನಿ. ಬಟ್ ಈ ಎಲ್ಲ ಇದು
ಏನು ಮಾಡಲ್ಲ ಅಂತ ಅವ್ರಿಗೆ ಸ್ವಲ್ಪ ಕಷ್ಟ. ಇವರು ವಯಸ್ಸಾದವರು, ನಾನು ಅವ್ರಿಗೆ ಹೋಗಿ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾ ಕೊಟ್ಟಾಗ ನಿಜವಾಗ್ಲೂ ಅವರು ಆಶೀರ್ವಾದ ಮಾಡ್ತಾರೆ ನೋಡಿ, ಒಳ್ಳೇದಾಗಲಿ ಹೋಗವ ನಿನಗೆ ಅಂತ. ಆ ಆಶೀರ್ವಾದನ ಎಷ್ಟೊಂದು ಸತಿ ನಮ್ಮನ್ನ ಕಾಪಾಡೋದು ಅಂತ ನನಗಂತೂ ಲೈಫಲ್ಲಿ ಟ್ರೂ ಎಕ್ಸ್ಪೀರಿಯೆನ್ಸ್ ಆಗಿದೆ. ಅದಕ್ಕೆ ನಿಮ್ಗೆಲ್ಲರಿಗೂ ಹೇಳೋದು ಅಷ್ಟೇ, ನಿಮ್ಮ ಕೈಲಿ ಎಷ್ಟಾಗುತ್ತೆ ಓ ಆಗಲ್ಲ ಬಿಡಿ, ನನ್ನ ಹತ್ರ ಇಷ್ಟ ಐತೆ ಅವ್ರು ಏನು ಅನ್ಕೊಬಿಡ್ತಾರೋ ಅಂತ ಇಲ್ಲ. ನೀವು ಕೊಟ್ಟಿರೋ 1 ರೂಪಾಯಿನೂ ಕೂಡ ಅವ್ರಿಗೆಲ್ಲೋ ಯೂಸ್ ಆಗ್ಬೋದು ಅನ್ನೋ ಯೋಚನೆಯಲ್ಲಿ ನೀವು ಅದನ್ನು ಕೊಡಿ ಅಂತ ಹೇಳ್ತೀನಿ. ನೋಡ್ಬೋದು ನಾನು ಅಲ್ವಾಗಿಲ್ವ ಎಲ್ಲ ತಿನ್ಕೊಂಡು ಕೂತಿದ್ದೀನಿ, ನಮ್ಮ ಅಕ್ಕನ ಹತ್ರ ಈಸ್ಕೊಂಡು ತಿನ್ಕೊಂಡು. ಈ ಥರ ಯಾರು ಒಬ್ಬರು ಫ್ಯಾಮಿಲಿ ಗರ್ಲ್ ಇರಬೇಕು ಎಲ್ಲರ ಟ್ರಿಪ್ಗೆ ಹೋದಾಗ, ಅದು ನಮ್ಮ ಅಕ್ಕ ಆಗಿದ್ದರು ಈ ಟ್ರಿಪ್ಪಲ್ಲಿ. ಯಾಕಂದರೆ ಹಿಂಗೆ ಹಂಚೋದು ಮಾಡೋದು ಕುತ್ಕೊಂಡು ಕುತ್ಕೊಂಡು ತಿನ್ನೋಕೆ ಅಷ್ಟೇ ನಮ್ಗೆ ಸರಿ, ನಾವು ಅಂದ್ಕಿಂಜಕ್ಕೆಲ್ಲ ಸರಿ ಹೋಗಲ್ಲ, ಸೂಟ್ ಆಗಲ್ಲ. ಕೋಟಿಲಿಂಗೇಶ್ವರ ಮುಗಿಸ್ಕೊಂಡು ಈಗ ಡೈರೆಕ್ಟ್ ನಮ್ಮ ನಮ್ಮ ಕಡೆ ಮನೆಗೆ ಹೋಗ್ತಾ ಇದ್ದೀವಿ, ಡೈರೆಕ್ಟ್ ಮೈಸೂರು. ಇದು ನೋಡ್ಬೋದು ಆಲ್ಮೋಸ್ಟ್ ಬೆಂಗಳೂರು ಹತ್ರ ಬಂದಾಗ ಮೆಟ್ರೋ ಹೋಗ್ತಾ ಇತ್ತು, ಅದಕ್ಕೆ ಒಂದು ಕ್ಲಿಪ್ ಇಲ್ಲಿ ಅಂದ್ಬಿಟ್ಟು ತೊಗೊಂಡೆ. ಬರಬೇಕಾರಂತೂ ಫುಲ್ಲು ಕಾಮಿಡಿ ಮಾಡಿಕೊಂಡೆ ಬಂದಿದ್ದು ನಾವು, ಯಾರ್ಯಾರಿಗೆ ಹೆಂಗೆ ಎಕ್ಸ್ಪೀರಿಯೆನ್ಸ್ ಇತ್ತು ಏನು ಎತ್ತ ಅಂತ ಹೇಳ್ಕೊಂಡು ನಾವು ಜೋಕ್ಸ್ ಮಾಡ್ಕೊಂಬಂದ್ವಿ. ಅದಕ್ಕೆ ವೀಡಿಯೋ ಮಾಡೋದು ಮರ್ತುಬಿಟ್ಟೆ ನಾನು. ಅಲ್ಲಿ ಜೋಕ್ಸ್ ಫುಲ್ಲು ಕಾಮಿಡಿ ಮಾಡಿದ್ದೀವಿ, ಎಂಥ ಕಾಮಿಡಿ ಮಾಡಿದ್ದೀವಿ. ಅದು ಬೇರೆ ಟ್ರಾಫಿಕ್ ಇತ್ತು, ಸಂಡೇ ಈವ್ನಿಂಗು 7-8 ಆಗಿಬಿಟ್ಟಿತ್ತು ನಾವು ಬರೋ ಅಷ್ಟರೊಳಗೆ, ಬೆಂಗಳೂರಿನ ತಲುಪೋ ಅಷ್ಟರೊಳಗೆ. ಬೆಂಗಳೂರು ತಲುಪೋ ಅಷ್ಟರೊಳಗೆ 7-8 ಆಯಿತು, ನಾವು ಮನೆಗೆ ಬಂದಿದ್ದು 11:30 ಆಗಿಬಿಡ್ತು. ಕಾಮಿಡಿ ಮಾಡ್ಕೊಂಡು ಟ್ರಾಫಿಕ್ಕಲ್ಲಿ ನಾವು ಸಿಬ್ಬಂದಿಗಳಿಗೆ ಹೇಳಿದ್ದೀವಿ ಹಂಗೆ ಹಿಂಗೆ ಅಂತ, ಏನೇನೋ ಕಾಮಿಡಿ ಮಾಡ್ಕೊಂಡು ನಾವು ಬಂದ್ವಿ. ನೋಡಿದ್ರಲ್ಲ ಇಷ್ಟು, ಈ ಕಂಪ್ಲೀಟ್ ಒಂದು 3-4 ವಿಡಿಯೋಸ್ ತಿರುಪತಿಯ ಅಥವಾ ಟ್ರಾವೆಲ್ ವ್ಲಾಗ್ ಆಗಿತ್ತು. ಈ ಥರ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ, ಅದರಿಂದ ನನಗೂ ಒಂಥರ ಸ್ಫೂರ್ತಿ ಸಿಗುತ್ತೆ. ನೆಕ್ಸ್ಟು ಎಲ್ಲಿಗಾರ ಹೋದಾಗ ಇನ್ನೂ ಬೇರೆ ಬೇರೆ ಥರ ರೀತಿ ವೀಡಿಯೋಸ್ ಮಾಡೋದಕ್ಕೆ ನನಗೂ ಒಂದು ಸ್ಫೂರ್ತಿ ಮೋಟಿವೇಶನ್ ಸಿಕ್ತಂಗೆ ಆಗುತ್ತೆ. ಗೊತ್ತು ಎಲ್ಲರೂ ತುಂಬಾ ಇಷ್ಟಪಟ್ಟಿದ್ರೆ, ಎಲ್ಲರೂ ಕೇಳ್ತಾ ಇದ್ದೀರ ಮೇಕಪ್ ವೀಡಿಯೋ ಮಾಡಿ, ರೂಮ್ ಟೂರ್ ಮಾಡಿ, ಅದು ಮಾಡಿ ಇದು ಮಾಡಿ ಅಂತೆಲ್ಲ ಹೇಳ್ತಿದ್ರೆ, ಆ ಖುಷಿಯಿಂದಲೇ ನಾನು ಕೂಡ ಎಲ್ಲ ಮಾಡ್ತಾ ಇರೋದು. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಮತ್ತು ವ್ಯೂಸ್ಗಳು ಕೂಡ ತುಂಬಾ ಜಾಸ್ತಿ ಹೋಗ್ತದೆ ಇಂಥ ಟ್ರಾವೆಲ್ ವೀಡಿಯೋಸ್ಗೆ. ಯಾರ್ಯಾರು ನೋಡ್ತಾ ಇದ್ದೀರ ಅವ್ರಿಗೆಲ್ಲ ಥ್ಯಾಂಕ್ ಯು ಅಂತ ಕೇಳ್ತೀನಿ. ಹಿಂಗೆ ಈಗಲೇ ಹೀಗೆ ಸಪೋರ್ಟ್ ಮಾಡ್ತಾರೆ, ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ತಂಗೆಲ್ಲರೂ ಖುಷಿಯಾಗಿರಿ. ಬಾಯ್ ಬಾಯ್, ಸಿ ಯು ಸೂನ್ ಗೈಸ್ ವಿತ್ ಎ ವೆರಿ ಬ್ಯೂಟಿಫುಲ್ ವ್ಲಾಗ್ ನೆಕ್ಸ್ಟ್. ಬಾಯ್ ಬಾಯ್.